ಪೇಷನ್ಸ್ ನಿಮ್ಮ ಅಮೂಲ್ಯವಾದ ಸಲಹೆಗಳು ನಮ್ಗೆ ಗೊತ್ತಾಗ್ತವೆ, ಅದ್ರ ಮೇಲೆ ನಮಗೆ ಮುಂದೆ ಹೋಗಲಿಕ್ಕೆ ದಾರಿ ಆಗ್ತದೆ. ಮತ್ತು ಏನು ನಡೀತೈತಿ ದಾಸೋಹದಲ್ಲಿ ಅನ್ನೋದು ನಿಮಗೂ ಗೊತ್ತಾಗಬೇಕು. ಅಂದರೆ ಪಾರದರ್ಶಕತೆಯನ್ನು ನಾವು ಕಾಯ್ಕೊಂಡು ಹೋಗ್ಬೇಕು ಯಾವಾಗಲೂ. ಅದಕ್ಕೆ ಮುಕ್ತವಾಗಿ ಚರ್ಚೆ ಮಾಡಿರಿ, ನಮ್ಮ ತಪ್ಪುಗಳಿದ್ದರೆ ಹೇಳ್ರಿ, ನಮ್ಮಿಂದ ನಾವು ತಿದ್ಕೋತೀವಿ, ಚಲೋ ದಾರಿ ಎಲ್ಲರೂ ಹೋಗೋಣ. ಸ್ವಾಮಿ ಕ್ಷೇತ್ರ ಸೇವಾ ಮಾಡುವ ಭಾಗ್ಯ ಸಿಕ್ಕಿದೆ, ಚೆನ್ನಾಗಿ ಎಲ್ಲರೂ ಕೂಡಿ ಈ ಸ್ವಾಮಿ ರಥವನ್ನು ಎಳೆಯೋಣ. ಅದಕ್ಕೆ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು, ನಮಸ್ಕಾರ. ನಿಯಮಿತವಾಗಿ ಎಲ್ಲರೂ ದಾಸೋಹಕ್ಕೆ ಬಂದಿದ್ದಾರೆ, ಸ್ಯಾನಿಟೈಸ್ ಮಾಡಿದ್ದಾರೆ, ಉಗ್ರಾಣ ಭವನದಲ್ಲಿರುವಂಥ ದವಸ ಧಾನ್ಯಗಳನ್ನು ಸ್ವಚ್ಛ ಮಾಡುವುದರ ಮೂಲಕ ನಮ್ಮೆಲ್ಲರ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ. ಯಡಿಯೂರಲ್ಲಿ ನಮ್ಮ ದಾಸೋಹ ಪರಂಪರೆ ಮಹಾಸ್ವಾಮಿಯವರು ಹಚ್ಚಿದ ಮಹಾದೀಪ, ಇದು ಹೆಚ್ಚು ಪ್ರಜ್ವಲಿತವಾಗಬೇಕು, ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಬೇಕು. ಈ ದಿಸೆಯಲ್ಲಿ ನಾಡಿನಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯ ಭಕ್ತರಿಗೆ ಸೇವೆ ಮಾಡುವ ಅವಕಾಶ ನಮ್ಮದಾಗಬೇಕು. ಈ ನಿಟ್ಟಿನಲ್ಲಿ ಹಿರಿಯರ ಮಾರ್ಗದರ್ಶನ ಆದರ್ಶಗಳ ಜೊತೆ ದಾಸೋಹದ ತತ್ವ ಸಿದ್ಧಾಂತದ ನಡೆಗಟ್ಟಿನಲ್ಲಿ ಹಳೆಬೇರು ಹೊಸ ಚಿಗರು ಕೂಡಿದಲು ಮರಸಬು ಎನ್ನುವ ಡಿ ವಿ ಜಿ ವಾಕ್ಯದಂತೆ ನಮ್ಮ ಸುಭಾಷ್ ಸಿಂಗಳೇಶ್ವರಣ್ಣ ಅವರ ನೇತೃತ್ವದ ಕಾರ್ಯತಂಡ ದಾಸೋಹ ಸೇವೆಗೆ ಸನ್ನದ್ಧವಾಗಿದೆ. ನಮ್ಮ ಸುಭಾಷ್ ಅಣ್ಣವರು ಮಹಾಸ್ವಾಮಿಯ ಪರಮ ಭಕ್ತರು, ಶ್ರೀ ಕ್ಷೇತ್ರಕ್ಕೆ ತುಂಬ ಚಿರಪರಿಚಿತರು. ಸುಮಾರು 1975 ಇಸ್ವಿಯಿಂದನೇ ಶ್ರೀ ಕ್ಷೇತ್ರಕ್ಕೆ ನಿಯಮಿತವಾಗಿ ಅವರು ಬರ್ತಾ ಇದ್ದಾರೆ. ಅವರು ಬಹುದೊಡ್ಡ ವ್ಯಾಪಾರಸ್ಥರು. ಅವರು ಒಂದು ಆಫೀಸ್ನಲ್ಲಿ ಒಂದು ಕಾಣಿಕೆ ಉಂಡಿಟ್ಟಿದ್ದಾರೆ, ದಿನದ ಮೊದಲ ವ್ಯವಹಾರದ ಸ್ವಲ್ಪ ಭಾಗವನ್ನು ಅದರಲ್ಲಿ ಹಾಕ್ತಾರೆ, ವರ್ಷದ ಕೊನೆಗೆ ದಾಸೋಹಕ್ಕೆ ತಂದು ಮುಟ್ಟಿಸ್ತಾರೆ. ಸಿದ್ಧಲಿಂಗ ಸದನ, ವಸತಿ ಸಮುಚ್ಚಯ, ಕಗ್ಗೇರೆ ಮತ್ತು ಹರದನಾಳೆಯ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಉದಾರವಾಗಿ ಧನ ಸಹಾಯ ಮಾಡುವುದರ ಮೂಲಕ ದಾಸೋಹದ ಕೆಲಸಗಳಲ್ಲಿ ಅವರು ಕೈ ಜೋಡಿಸಿದ್ದಾರೆ. ಶ್ರೀ ಕ್ಷೇತ್ರ ವ್ಯವಸ್ಥಾಪಕ ಸಮಿತಿಯ ಸದಸ್ಯರಾಗಿದ್ದುಕೊಂಡು ಶ್ರೀ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಶ್ರಮಿಸಿದ್ದಾರೆ ಮತ್ತು ಭಕ್ತಿಯ ದೂತಕವಾಗಿ ಮಹಾಸ್ವಾಮಿಯವರಿಗೆ ಬಂಗಾರದ ಕರಡಿಗೆಯನ್ನು ಕೂಡ ಅವರು ಸಮರ್ಪಿಸಿದ್ದಾರೆ. ಇಷ್ಟೇ ಅಲ್ಲ, ಬಿಜಾಪುರದಲ್ಲಿ ಮಹಾಸ್ವಾಮಿ ಹೆಸರಿನಲ್ಲಿ ಸುಂದರವಾದ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ, ಸಮುದಾಯವನ್ನು ಕಟ್ಟಿದ್ದಾರೆ. ಪೂಜ್ಯ ಶ್ರೀಗಳು ಬಂದಾಗ ಇಳ್ಕೊಳ್ಳಿಕ್ಕೆ ಪೂಜಾ ವ್ಯವಸ್ಥೆಗೆ ಸುಸಜ್ಜಿತವಾದ ಕೊಠಡಿಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಇವರ ಧಾರ್ಮಿಕ ಕಳಕಳಿ, ಸಾಮಾಜಿಕ ಸೇವೆಯನ್ನು ಮನ್ನಿಸಿ ಮಹಾಸ್ವಾಮಿಯವರು ಈ ಹುದ್ದೆಗೆ ಅವರನ್ನು ಆಶೀರ್ವದಿಸಿದ್ದಾರೆ ಅಂತ ನಾನು ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟು ದಿವಸ ನೀವು ರಾಗಿ ಮುದ್ದೆ ಸಾಂಬಾರು ಊಟ ಮಾಡಿದ್ರಿ, ಇನ್ನು ಮುಂದೆ ಬಿಳಿಜಾಳದ ರೊಟ್ಟಿ ರುಚಿಯನ್ನು ನಾವೆಲ್ಲ ಕಾಣ್ತೇವೆ. ಆಮೇಲೆ ಅಧ್ಯಕ್ಷರ ಹುದಿಯಲ್ಲಿ ಈ ವಿಶೇಷ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಏನಂತಂದರೆ, ಈ ಕರೋನಾ ಸಂದರ್ಭದಲ್ಲಿ ದಾಸೋಹಕ್ಕೆ ಭಕ್ತರು ಇಲ್ಲದಾಗಿನೂ, ಯಾವುದೇ ಸಂಗ್ರಹ ಇಲ್ಲದಾಗಿನೂ, ನಾವು ಸಿಬ್ಬಂದಿಯ ವೇತನದ 1 ರೂಪಾಯಿ ಸಹ ಕಡಿತ ಮಾಡದೆ ಸರಿಯಾದ ಸಮಯಕ್ಕೆ ಅವರ ಬ್ಯಾಂಕ್ ಖಾತೆಗೆ ದಾಸೋಹದಿಂದ ಜಮಾ ಮಾಡಲಾಗಿದೆ. ಈ ವಿಷಯವನ್ನು ವಿಶೇಷವಾಗಿ ತುಂಬ ಗಮನಕ್ಕೆ ನಾನು ತರಲು ಬಯಸ್ತೇನೆ. ನಾವು ನಾಡಿನಲ್ಲಿ ಎಲ್ಲ ಕಡೆ ನೋಡ್ತೇವೆ, ತೇರುಗಳನ್ನು ಎಳಿತೇವೆ. ಓ, ಎಷ್ಟು ದೊಡ್ಡದಿರ್ತದೆ, ಭಾರವಾಗಿರ್ತದೆ, ಆದರೆ ಅದಕ್ಕೆ ಯಾವುದೇ ಜೆ ಸಿ ಬಿ ಯಂತ್ರಗಳಿಂದ ಕ್ರೇನ್ಗಳಿಂದ ಎಳೋದಿಲ್ಲ, ಅದನ್ನು ಎಳೆಯೋದು ಭಕ್ತರೇ. ಹೇಗೆ ಹೇಳಿ, ಭಗವಂತ ಭಕ್ತ ಪ್ರಿಯ ನಿರ್ಮಲ ಪ್ರೀತಿಯಿಂದ ನಿಮ್ಮ ಭಕ್ತನನ್ನು ಭಗವಂತನನ್ನು ಆರಾಧಿಸಿದರೆ ನಗ್ನಗ್ನ ನಮ್ಮ ಜೊತೆ ಬಂದುಬಿಡ್ತಾರೆ ದೇವರು. ಅವರಿಗೆ ಬಡವ ಬಲ್ಲಿದ ಎನ್ನುವ ಭೇದ ಭಾವ ಇರುವುದಿಲ್ಲ, ಅಲ್ಲಿ ಗಣನೆಗೆ ಬರುವುದು ಸಮಷ್ಟಿ, ಸಾಮೂಹ್ಯ ಶ್ರದ್ಧೆ, ಭಕ್ತಿ, ಅದುವೇ ದೊಡ್ಡ ಶಕ್ತಿ. ಹೌದು ಸರ್, ಇದು ನಮ್ಮ ದಾಸೋಹ, ಇದು ಒಂದು ದೊಡ್ಡ ತೇರು ಇದ್ದಾರೆ. ಮಹಾಸ್ವಾಮಿಯವರು ಲಕ್ಷಾಂತರ ಕೋಟ್ಯಾಂತರ ಭಕ್ತರಲ್ಲಿ ಸಂಘದ ಸರ್ವ ಸದಸ್ಯರನ್ನು ಮಾತ್ರ ಈ ದಾಸೋಹದ ತೇರನ್ನು ಎಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರ ಕಣ್ಣುಗಳಲ್ಲಿ ಭರವಸೆ ಇದೆ, ವಿಶ್ವಾಸ ಇದೆ, ಇವರೆಲ್ಲ ದಾಸೋಹವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಅಂತ. ಹೌದು, ಎಲ್ಲರ ಭರವಸೆ ಹುಸಿಗೊಳಿಸಬಾರ್ದು, ಅವರ ವಿಶ್ವಾಸಕ್ಕೆ ಧಕ್ಕೆ ಬರಬಾರ್ದು. ಬನ್ನಿ, ಎಲ್ಲರೂ ಒಂದಾಗಿ ನಿಸ್ವಾರ್ಥ ಮನೋಭಾವದಿಂದ ಭೇದ ಭಾವವನ್ನು ಮರೆತು ಈ ಮಹಾಸ್ವಾಮಿ ದಯಪಾಲಿತ ಅಮೂಲ್ಯವಾದ ಅವಕಾಶವನ್ನು ನಾವು ಸದುಪಯೋಗ ಮಾಡಿಕೊಳ್ಬೇಕು. ಹೊಸ ಹೊಸ ಅಭಿವೃದ್ಧಿ ಕಾರ್ಯಗಳೊಂದಿಗೆ ಹೊಸ ದಿಗಂಧದತ್ತ ನಾವು ದಾಸೋಹವನ್ನು ತೆಗೆದುಕೊಂಡು ಹೋಗಬೇಕು. ಇದಕ್ಕೆ ಪೂಜ್ಯ ಶ್ರೀಗಳು ನಮಗೆ ಪ್ರೇರಕ ಶಕ್ತಿಯಾಗಿ ಮಾರ್ಗದರ್ಶನ ದಯಪಾಲಿಸಬೇಕಂತ ಅವ್ರು ಬೇಡ್ಕೊಳ್ತಾನೆ. ಕೊನೆಯದಾಗಿ, ನಾವು ಇಲ್ಲಿದ್ದೀವಿ, ಮಹಾಸ್ವಾಮಿಯವರು ಅಲ್ಲಿ ಗರ್ಭಗುಡಿಯಲ್ಲಿದ್ದಾರೆ. ನಮ್ಮ ಸಂಕಲ್ಪವನ್ನು, ನಮ್ಮ ಬದ್ಧತೆಯನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡೋಣ. ನಾನು ಸಿದ್ಧಲಿಂಗೇಶ್ವರ ಮಹಾರಾಜ್ಗೆ ಅಂತ ಹೇಳ್ತೇನೆ.
ತೆರೆದ ಮನಸ್ಸಿನಿಂದ ನಿರ್ಮಲ ಪ್ರೀತಿಯಿಂದ ಭಕ್ತಿ ಭಾವದಿಂದ ದಯವಿಟ್ಟು ಜೈ ಅಂತ ಹೇಳಬೇಕು. ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ದಾಸೋ ಕೈಂಕರ ಸೇವಾ ಕಿ ಜೈ, ದಾಸೋ ಕೈಂಕರ ಸೇವಾ ಸಂಘ ಕಿ ಜೈ. ಧನ್ಯವಾದಗಳು.